ರಾಜ್ಯದಾದ್ಯಂತ ನಿರಂತರವಾಗಿ ಭಾರಿ ಮಳೆ ಸುರಿತಾ ಇದೆ. ಅದೇ ರೀತಿ ತುಮಕೂರಲ್ಲೂ ಕೂಡ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಕೊರಟಗೆರೆಯ ಬುಡುಮಾರನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ. ಮಳೆರಾಯನ ಆರ್ಭಟಕ್ಕೆ ಬುಡುಮಾರನಹಳ್ಳಿ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿದೆ. ಸುಮಾರು 60 ದಿನದ ಹಿಂದೆಯೇ ಕೊಚ್ಚಿ ಹೋದ ಸೇತುವೆಯ ಪುನಶ್ಚೇತನ ಯಾವಾಗ ಅಂತ ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವಂತಹ ಗ್ರಾಮ ಇದು. ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಯ ಬುಡುಮಾರನಹಳ್ಳಿ ಕಾಲೋನಿಯ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಪರಿಶೀಲನೆಯನ್ನ ನಡೆಸದೆ ನಿರ್ಲಕ್ಷ್ಯ ತೋರಿರುವ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬುಡುಮಾರನಹಳ್ಳಿ ಗ್ರಾಮದಲ್ಲಿ ಸುಮಾರು 40 ಅಧಿಕ ದಲಿತ ಕುಟುಂಬಗಳು ವಾಸಿಸುತ್ತಿದ್ದಾರೆ. ಜೀವ ಭಯದ ನಡುವೆ ಪ್ರತಿನಿತ್ಯ ಸಂಚಾರ ಮಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮ. ಬುಡುಮಾರನಹಳ್ಳಿ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿರುವಂಥದ್ದು. ಮಳೆರಾಯನ ಆರ್ಭಟ ರಾಜ್ಯದಾದ್ಯಂತ ಹೆಚ್ಚಿದೆ. ಅದೇ ರೀತಿ ತುಮಕೂರಲ್ಲೂ ಕೂಡ ನಿರಂತರವಾಗಿ ಭಾರಿ ಮಳೆ ಸುರಿದಿತ್ತು. ಬುಡುಮಾರನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೊಚ್ಚಿ ಹೋಗಿರುವಂಥದ್ದು. ಸುಮಾರು 60 ದಿನಗಳ ಹಿಂದಲೇ ಈ ಒಂದು ಸೇತುವೆಯ ಸ್ಥಿತಿ ಸರಿ ಇರಲಿಲ್ಲ. ಇನ್ನು ನಿರಂತರವಾಗಿ ಮಳೆ ಸುರಿದಂತಹ ಕಾರಣ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈ ಒಂದು ಸೇತುವೆನ ಯಾವಾಗ ನಮಗೆ ಪುನಶ್ಚೇತನ ಮಾಡಿಕೊಡ್ತೀರಾ, ಯಾವಾಗ ಒಂದು ಸರಿ ಮಾಡಿಕೊಡ್ತೀರಾ ಅಂತ ಅಲ್ಲಿನ ಗ್ರಾಮಸ್ಥರು ಪ್ರಶ್ನಿಸುತ್ತಿರುವಂಥದ್ದು. ಏನು ಈ ಒಂದು ಗ್ರಾಮದಲ್ಲಿ ಸುಮಾರು 40 ಅಧಿಕ ಒಂದು ದಲಿತ ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಸಂಪರ್ಕ ಕಡಿತವಾಗಿರೋ ಕಾರಣ ಸಮಸ್ಯೆಗಳು ಸಾಕಷ್ಟು ಉದ್ಭವವಾಗ್ತಾ ಇದೆ. ಜೀವ ಭಯದ ನಡುವೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಸಂಚಾರ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ತಮ್ಮ ಒಂದು ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ಇನ್ನು ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ವಿರುದ್ಧ ಬುಡುಮಾರನಹಳ್ಳಿ ದಲಿತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೇತುವೆ ನಿರ್ಮಾಣಕ್ಕಾಗಿ ಶಾಸಕರಿಗೆ ಹಲವು ಬಾರಿ ಕೈಮುಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅಂತ ದೂರನ್ನ ಕೂಡ ನೀಡಿರುವಂಥದ್ದು. ಇನ್ನು ಈ ಒಂದು ಗ್ರಾಮದಲ್ಲಿ ಸುಮಾರು 60 ದಿನದ ಹಿಂದಲೇ ಈ ಒಂದು ಸೇತುವೆಯ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಅದರಲ್ಲೂ ಕೂಡ ಮಳೆ ನಿರಂತರವಾಗಿ ಸುರಿದ ಕಾರಣ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಸದ್ಯಕ್ಕೆ ಇಲ್ಲಿ ಒಂದು ಸುಮಾರು 40 ಅಧಿಕ ಒಂದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಸಂಪರ್ಕ ಕಡಿತ ಆಗಿರೋ ಕಾರಣ ಇಲ್ಲಿ ಯಾ ಕಡೆಯಿಂದ ಯಾ ಕಡೆಗೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಹಲವಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೂ ಕೂಡ ತೆರಳ್ತಾರೆ, ಕೆಲಸಕ್ಕೆ ಹೋಗುವಂತಹ ಜನರಿದ್ದಾರೆ. ಆದರೆ ಈ ರೀತಿ ಆದರೂ ಕೂಡ ಯಾವೊಂದು ಶಾಸಕರು ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಅಂತ ದೂರನ ಕೂಡ ನೀಡ್ತಿರುವಂಥದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಒಂದು ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಏ ಬುಡುಮಾರಹಳ್ಳಿ ಎಸ್ ಸಿ ಕಾಲೋನಿ, ಇಲ್ಲಿ ಒಂದು 40 ಮನೆವೆ, ಬರೀ ಎಸ್ ಸಿಗಳೇ. ಅದಕ್ಕೆ ಎಸ್ ಸಿ ಅಂತ ನೆಗ್ಲೆಟೋ ಇಲ್ಲ ಏನೋ ಗೊತ್ತಿಲ್ಲ. ಅವಾಗಿ 15 ದಿನ ಆಗೋಯ್ತು ಇಲ್ಲಿ ಸೇತು ಕೊಚ್ಕೊಂಡೋಗಿ. ಈ ಒಂದು 20 ಜನ 15 ಜನ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ ಸೆಕೆಂಡ್ರಿಗೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಆಗ್ತಾ ಇಲ್ಲ. ಇಲ್ಲಿಂದ ಈ ಸೇತುವೆ ತೊಂದರೆ ಆಗಿರೋದ್ರಿಂದ ಸಿರಿಗನಹಳ್ಳಿಗೆ ಹೋಗಿ ಸಿರಿಗನಹಳ್ಳಿಯಿಂದ ಬಳಸ್ಕೊಂಡು ಆ ಕಡೆಯಿಂದ ಬಂದು ಹಿಂಗೆ ಬರ್ತಾ ಇದ್ದೀವಿ. ತುಂಬ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ. ಈ ಭಾಗದ ಶಾಸಕರು ಮತ್ತು ಹೋಮ್ ಮಿನಿಸ್ಟರ್ ಆದಂಥವ್ರು ಸ್ವಲ್ಪ ನಮ್ಮ ಕಡೆ ಗಮನ ಹರಿಸ್ಬೇಕು. ಎಸ್ ಸಿಗಳು ಬರೀ ಎಸ್ ಸಿಗಳಿದ್ದೀವಿ, ಸ್ವಲ್ಪ ಗಮನ ಹರಿಸಿ ಇದನ್ನ ಇದ್ರ ಮೇಲೆ ಹೋಗ್ತಾ ಇದಾರೆ. ಅಕಸ್ಮಾತ್ ಬಿದ್ದಿದ್ರೆ ಏನ್ ಮಾಡ್ತೀರಾ? ನಾವು ಪಂಚಾಯತಿ ಅಧಿಕಾರಿ ಪಿ ಡಿ ಓ ಅವರು ಬಂದಿದ್ರು, ಅವರು ಬಂದು ಸ್ವಲ್ಪ ನೋಡಿ ಇದು ರೆಡಿ ಮಾಡಿಸಿದ್ದೀವಿ, ಬಂದು ಎಸ್ಟಿಮೇಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೂ ಏನು ಆಗಲಿಲ್ಲ.
ತುಂಬಾ ಅನನುಕೂಲ ಆಗಿಬಿಟ್ಟಿದೆ. ಸ್ಕೂಲ್ ಮಕ್ಕಳಿಗೆ ಬಹಳ ಅನನುಕೂಲ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಗಮನ ಇಟ್ಕೊಂಡು ಸ್ವಲ್ಪ ಅನುಕೂಲ ಮಾಡ್ಬೇಕಿಲ್ಲ ಅಂತ ಎಮ್ ಎಲ್ ಎಸ್ ಆಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಯಾರನ್ನ ಬಂದು ಅರ್ಜೆಂಟಾಗಿ ಬಂದು ಏನನ್ನು ಮಾಡ್ಕೊ ಅನುಕೂಲ ಮಾಡ್ಬೇಕು ಅಂತ ಕೇಳ್ತೀನಿ. ಎಸ್, ಬುಡುಮಾರನಹಳ್ಳಿ ಸಂಪರ್ಕ ಸೇತುವೆ ಸ್ಥಿತಿ ಹೇಗಿದೆ, ಇದರ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಸದ್ಯಕ್ಕೆ ಆ ಒಂದು ಬುಡುಮಾರನಹಳ್ಳಿ ಸಂಪರ್ಕ ಸೇತುವೆ ಕುಸಿತಿರುವಂತದ್ದು ವಾಸ್ತವ ಸ್ಥಿತಿ ಹೇಗಿದೆ, ಇನ್ನು ಏನೆಲ್ಲ ಸಮಸ್ಯೆಗಳು ಉದ್ಭವವಾಗಿದೆ ಅಲ್ಲಿ ಅಂತ? ಹೌದು, ನಮ್ಮ ಇದು ಕೊಡಗಿನ ತಾಲೂಕಿನ ಹೊರಳಿ ಹುಬ್ಳಿ ಕ್ಯಾಮಳಿ ಗ್ರಾಮ ಪಂಚಾಯತಿ ಅಪ್ತಿಯ ಕಡೆಯ ಗ್ರಾಮ ಇದು ಬುಡುಮಾರನಹಳ್ಳಿ ಅಂತ. ಈ ಬುಡುಮಾರನಹಳ್ಳಿಯಿಂದ ಶಕುಂತಲಮ್ಮಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಕಳೆದ 60 ದಿವಸದಿಂದಲೇ ಇದು ಕೊಚ್ಚಿ ಹೋಗಿದೆ, ಮಳೆ ನೀರಿಂದ ಕೊಚ್ಚಿ ಹೋಗಿದೆ. ಕೊಚ್ಚಿ ಹೋಗಿರೋ ಸ್ಥಳಕ್ಕೆ ಇಲ್ಲಿವರೆಗೂ ಕೂಡ ಯಾರು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಯಾರು ಕೂಡ ಭೇಟಿ ನೀಡಿಲ್ಲ. ಆ ಸ್ಥಳೀಯ ಅಧಿಕಾರಿಗಳನ್ನ ಭೇಟಿ ಕಳಿಸಿ ಅಲ್ಲಿನ ವರದಿ ತರಿಸ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳು ಯಾರು ಕೂಡ ಭೇಟಿ ನೀಡಿ ಆ ಸೇತುವೆನ ಏನ್ ಮಾಡಬಹುದು ಮತ್ತೆ ಪುನಶ್ಚೇತನ ಮಾಡಬೇಕು ಅಥವಾ ಹೊಸದಾಗಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ತಗೊಳ್ಳಲು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಸ್ಮಿತಾ. ಅಂದ್ರೆ ಈ ಒಂದು ಗ್ರಾಮದಲ್ಲಿ ಸಮಸ್ಯೆ ಇದೆ ಅನ್ನುವಂತಹ ಕುರಿತಂತೆ ಏನಾದರೂ ದೂರನ ಕೊಡುವಂತಹ ಕೆಲಸ ಮಾಡಿದ್ರ ಗ್ರಾಮಸ್ಥರು ಅಧಿಕಾರಿಗಳಿಗೆ? ಇಲ್ಲ ಸ್ಮಿತಾ, ಇದು ಬುಡುಮಾರನಹಳ್ಳಿ ಗ್ರಾಮದಲ್ಲಿ ಸುಮಾರು 40 ಕುಟುಂಬ ಇರುತ್ತೆ. ಪ್ರತಿನಿತ್ಯ ಸುಮಾರು 17 ಜನ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ತೆರಳುತ್ತಾರೆ. ಪ್ರತಿನಿತ್ಯ ರೈತರು ಹಾಲು ಹಾಕೋದು ಕೂಡ ಬೇರೆ ಗ್ರಾಮಕ್ಕೆ ತೆರಳುವಂತ ಪರಿಸ್ಥಿತಿ ಇದೆ. ಈ ಕಳೆದ 60 ದಿವಸದಿಂದ ಇಷ್ಟು ದಿವಸ ಮಳೆ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲಿ ಮಲ್ಲಾಪಲ್ಲದಲ್ಲಿ ನಡ್ಕೊಂಡೋಗ್ತಿದ್ರು. ಈಗ ಮಳೆ ಬಂದಿರೋದ್ರಿಂದ ತೀರಾ ಹೋಗಕ್ಕಾಗಲ್ಲ. ರಾತ್ರಿ ಹೊತ್ತಂತೂ ಅವರ ಪಾಡು ದೇವರಿಗೆ ಗೊತ್ತು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಇನ್ನಷ್ಟು ಇದು ಸಮಸ್ಯೆ ಉದ್ಭವ ಆಗುತ್ತೆ. ಒಂದು ಉತ್ತರ ದಿಕ್ಕಿನಲ್ಲಿ ಇರುವಂತ ಸೇತುವೆ ಇದು, ಇನ್ನೊಂದು ದಕ್ಷಿಣ ದಿಕ್ಕಿನಲ್ಲಿ ಇನ್ನೊಂದು ರಸ್ತೆ ಇದೆ. ಆ ರಸ್ತೆ ಕೂಡ ಗರ್ವಚನ ನದಿ ಬಂದ್ಬಿಟ್ಟು ಪೂರ್ತಿ ತುಂಬಿ ಹರಿತಿರೋದ್ರಿಂದ ಇವರು ಜೀವ ಭಯದಲ್ಲೇ ಜೀವನ ಮಾಡಬೇಕಾದ ಪರಿಸ್ಥಿತಿ ಉದ್ಭವ ಆಗಿದೆ. ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಿಲ್ಲ, ಕಾರಣವೇನು, ಶಾಸಕರು ಯಾಕೆ ಪ್ರತಿಕ್ರಿಯೆ ನೀಡ್ತಿಲ್ಲ ಅಂತ? ನಿಜವಾಗ್ಲೂ ಇದೊಂದು ದುರಂತನೇ ಹೇಳ್ಬೋದು. ಕೊಳ್ಳೇರಿ ಕ್ಷೇತ್ರದ ಇದೊಂದು ದುರಂತನೇ, ದೊಡ್ಡ ದುರಂತನೇ ಹೇಳ್ಬೋದು. ಮೊನ್ನೆ ಶಾಸಕರು ಏನ್ ಗೃಹ ಸಚಿವರು ಇದ್ದಾರೆ ಅವಳ ಒಂದು ಸರಳತೆ ಮತ್ತೆ ಅಧಿಕಾರ ಇಟ್ಟಿರುವಂತ ವಿಶ್ವಾಸನೇ ಇದೊಂದು ದೊಡ್ಡ ಮುಳ್ಳಾಗಿದೆ ಅಂತ ಮುಳ್ಳಾಗಿದೆ ಅಂತಲೇ ಹೇಳ್ಬೋದು. ಅವ್ರ ಮೇಲೆ ಇದು ಅಧಿಕಾರ ಮೇಲೆ ಇಟ್ಟಿರುವ ವಿಶ್ವಾಸನ ಅಧಿಕಾರಿಗಳು ನಿಜವಾಗ್ಲೂ ಉಳಿಸ್ಕೊಂತಿಲ್ಲ. ಅವ್ರು ಕಚೇರಿಗೆ ಬರ್ತಾ ಇಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳು ಏನಿದ್ರೆ ಪಿಡಬ್ಲ್ಯೂ ಇಲಾಖೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಕಚೇರಿಗೆ ಬರೋದು ಇರಲಾಗಿದೆ. ನಿನ್ನೆ ಹೋಗಿದೀವಿ ಕಚೇರಿಗೆ, ಇವತ್ತು ಹೋಗಿದ್ದೀವಿ ಕಚೇರಿಯಲ್ಲಿ ಅವ್ರು ರಬ್ಬೆ ಇಲ್ಲ. ಎಲ್ಲಿದ್ರೆ ಅಂದ್ರೆ ತುಮಕೂರು ಮೀಟಿಂಗ್ ಇದೆ, ಮಧುಗಿರಿ ಮೀಟಿಂಗ್ ಇದೆ ಅಂತ ಬಿಟ್ಟು ಉಡಾಫೆ ಉತ್ತರ ಕೊಡುವಂತ ಕೆಲಸಗಳು ಆಗ್ತಿದೆ ಹೊರತು ಯಾರ ಅಧಿಕಾರಿಗಳು ಕೂಡ ಕಚೇರಿಯಲ್ಲಿ ಕೂಡ ಲಭ್ಯ ಇರ್ತಿಲ್ಲ, ಅವರ ಸ್ವಂತ ಕಚೇರಿಗೂ ಲಭ್ಯ ಇರ್ತಿಲ್ಲ. ಇನ್ನು ಜನ ಸಮಸ್ಯೆನ ಹೆಂಗ್ ಆಲಿಸ್ತಾರೆ ಅನ್ನೋದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಕೂಡಿದೆ. ಇದನ್ನ ಮನಗೊಂಡು ಮನ ಶಾಸಕರು ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತಗೊಂಡ್ರೆ ಮಾತ್ರ ಈ ಸಮಸ್ಯೆಗಳು ನಿವಾರಣೆ ಆಗಲು ಸಾಧ್ಯ. ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗೃಹ ಮಂತ್ರಿಗಳ ತವರೂರು ಕೊರಟಗೆರೆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾಕೆ ಗಮನ ಹರಿಸ್ತಿಲ್ಲ, ಯಾಕೊಂದು ಸ್ಪಂದನೆಯನ್ನ ನೀಡ್ತಿಲ್ಲ ಅಂತ ಅಲ್ಲಿನ ನಿವಾಸಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಲವಾರು ಬಾರಿ ದೂರನ್ನ ಕೊಡೋದಕ್ಕೆ ಹೋದ್ರೂ ಕೂಡ, ಹಲವಾರು ಬಾರಿ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಹೋದ್ರೂ ಕೂಡ ಸಿಗ್ತಾ ಇಲ್ಲ. ಹಲವು ಕಾರಣಗಳನ್ನ ಹೇಳ್ತಾ ಇದ್ದಾರೆ, ನಾನು ಅಲ್ಲಿದ್ದೀನಿ, ಮೀಟಿಂಗ್ಗಳಲ್ಲಿದ್ದೀನಿ, ಈ ತರ ಒಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಜನರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಸದ್ಯಕ್ಕೆ ದೂರಿರುವಂತದ್ದು. ಯಾವುದೇ ಒಂದು ಬದಲಿ ವ್ಯವಸ್ಥೆ ಇಲ್ಲ, ಪರ್ಯಾಯ ದಾರಿ ಇಲ್ಲ. ನಾವು ಆ ಒಂದು ಗ್ರಾಮಕ್ಕೆ ಹೋಗೋದಕ್ಕೆ ಅದೇ ಒಂದು ಮಾರ್ಗವಾಗಿ ನಾವು ಒಂದು ಗ್ರಾಮಕ್ಕೆ ತೆರಳಬೇಕು. ಆದರೂ ಕೂಡ ಇಷ್ಟು ದಿನ ಆದರೂ ಕೂಡ, ಸುಮಾರು 2 ತಿಂಗಳಾದರೂ ಕೂಡ ಯಾರು ಈ ಒಂದು ಬಗ್ಗೆ ಒಂದು ಗಮನ ಹರಿಸಿಲ್ಲ, ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂದರೆ ನಾವು ಇನ್ನು ಯಾರಿಗೆ ನಮ್ಮ ದೂರನ್ನ ಹೇಳ್ಕೋಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ಕೂಡ ತೋಡ್ಕೊಂಡಿರುವಂಥದ್ದು. ಇನ್ನಾದರೂ ಕೂಡ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಸೇತುವೆಯ ಪುನಶ್ಚೇತನ ಕಾರ್ಯವನ್ನ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿದೆ.